ನಮಸ್ಕಾರ ದೇವ್ರು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬ್ಯಾಂಕಿ ಗೇಮರ್ಸ್ ಅನ್ನೋರ್ಗೆ. ಏನಪ್ಪಾ ಇವತ್ತಿನ ಒಂದು ಮಸ್ತಾಗಿರ್ತಕ್ಕಂಥ ಸ್ಪೆಷಲ್ ಮಸಾಲಾ ಏನು ಅಂತ ಕೇಳ್ಬೋದು. ಇವತ್ತು ಬಂದ್ಬಿಟ್ಟು ಒಂದು ಮಹೇಂದ್ರ ಪಿಕಪ್ BS6 ವೇರಿಯಂಟ್ ನ ಒಂದು ರಿವ್ಯೂ ಮಾಡಕತ್ತಿದ್ದೀನಿ. ಆ ಮೋಡ್ ನಲ್ಲಿ ಏನೈತೆ ಅಂತ ಎಲ್ಲ ಸ್ಪೆಸಿಫಿಕೇಶನ್ಸ್ ಅನ್ನ ಹೇಳೋಣ. ಅದಕ್ಕಿಂತ ಮುಂಚೆ ಈ ಲಿವರಿನ ಕ್ರಿಯೇಟ್ ಮಾಡೋರು ಯಾರಂತ ಹೇಳ್ತೀನಿ ಗುರು. ಈ ಲಿವರಿನ ಕ್ರಿಯೇಟ್ ಮಾಡೋರು ಸ್ಪೆಸಿಫಿಕ್ ಆಗಿ ಬಂದ್ಬಿಟ್ಟು ನಮ್ಮ ಕನ್ನಡದವರಾಗಿರ್ತಾರೆ. ಕನ್ನಡದವರು ಅವ್ರ ಹೆಸರು ಏನಪ್ಪಾ ಅಂದ್ರೆ CGK ಕ್ರೇಜಿ ಗೇಮಿಂಗ್ ಕನ್ನಡ ಅವರು ಕ್ರಿಯೇಟ್ ಮಾಡಿರ್ತಾರೆ. ಬನ್ನಿ ಈ ಮೋಡ್ ನ ಎಲ್ಲ ಸ್ಪೆಸಿಫಿಕೇಶನ್ಸ್ ಹೇಳೋಣ, ಹೆಂಗೈತೆ ಏನೇನ್ ಕತೆ ಅಂತ ಎಲ್ಲ ಪಕ್ಕ ಅಪ್ ಟು ಡೇಟ್ ತಿಳಿಸ್ತೀನಿ ಗುರು. ಫಸ್ಟ್ ಒಂದು ಇಂಟ್ರ ಹಾಕ್ಬೇಕು, ಇಂಟ್ರ ಹಾಕಿದ್ಮೇಲೆ ನಿಮಗೆ ತಿಳಿಸೋದು ಅಂತ. ಇಂಟ್ರೋ ನೋಡಿದ್ರಲ್ಲ, ಇಂಟ್ರೋನ, ಇಂಟ್ರೋ ಹೆಂಗಿತ್ತು ಗುರು? ಇಂಟ್ರೋ ಹೆಂಗೈತೆ ಏನಂತ ಎಲ್ಲ ಕಮೆಂಟ್ ಮಾಡಿ, ಯಾಕಂದ್ರೆ ಸ್ವಲ್ಪ ಯುನಿಕ್ ಆಗಿರ್ಲಿ ಅಂತ ಕ್ರಿಯೇಟ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ CGK ಅವರು ಕರ್ನಾಟಕ ಅಂತ ಟಾಪ್ ಅಲ್ಲಿ ನೇಮ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಚೆನ್ನಾಗೈತೆ, ಅಲ್ಟಿ ಲೆವೆಲ್ ಅಲ್ಲಿ ಎಡಿಟ್ ಮಾಡಿದ್ದಾರೆ. ಅದು ಹೆಂಗೆ ಎಡಿಟ್ ಮಾಡೋದು ಸ್ವಲ್ಪ ನಾನೇ ಒಂಚೂರು ಹೇಳ್ಕೊಟ್ರೆ ನಾನು ಕ್ರಿಯೇಟ್ ಮಾಡ್ತಿದ್ದೀನಪ್ಪ. ಜೈ ಶ್ರೀರಾಮ್ ಅಂತ ಹಾಕಿದ್ದಾರೆ ಗ್ಲಾಸ್ ಮೇಲೆ ಬಂದ್ಬಿಟ್ಟು, ಗ್ಲಾಸ್ ಮೇಲೂ ಸಖತ್ತಾಗೈತೆ. ಜೈ ಶ್ರೀರಾಮ್ ಒಂದು ಮಾಸ್ ಲುಕ್ ಅನ್ನ ಕೊಡ್ತೈತೆ. ಮತ್ತೆ ಬಂದ್ಬಿಟ್ಟು ಕ್ರೇಜಿ ಗೇಮಿಂಗ್ ಕನ್ನಡ ಅಂತ ಹಾಕಿದ್ದಾರೆ. ಮತ್ತೆ ಇಂಜಿನ್ ಮುಂದೆ ನಂಬರ್ ಪ್ಲೇಟ್ ಎಲ್ಲ ಸಖತ್ತಾಗಿ ಇದ್ರು. ಮೋಡ್ ಅನ್ನು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ, ಎಲ್ಲ ರಿಯಲಿಸ್ಟಿಕ್ ಆಗಿ ಐತೆ. ಬಟ್ ಸ್ವಲ್ಪ ಕುಂದು ಕೊರತೆಗಳನ್ನ ಒಂದೈತೆ. ಕಾಶ್ಮೀರಿ ಮಾಡ್ಲಿಂಗ್ ಅಂತ ಏನೋ ಹಾಕಿದ್ದಾರೆ ಬಿಡಿ, ಅದನ್ನ ನಾನು ಅವರು ಮಾಡ್ಲಿಂಗ್ ಕ್ರಿಯೇಟ್ ಮಾಡಿರೋದು ಅನ್ಸುತ್ತೆ. ಅವ್ನು ಹಾಕಿರೋದು ನಮಗೂ ಅದ್ರ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಗೊತ್ತಿಲ್ಲ, ಅಷ್ಟು ನಾನು ರಿಸರ್ಚ್ ಮಾಡಕ್ ಹೋಗಿಲ್ಲ. ಸೈಡ್ ಅಲ್ಲಿ ಬಂದ್ಬಿಟ್ರೆ ಒಂದು ಸಿಂಹನ ಹಾಕಿದಾನೆ. ಸಿಂಹ ಬಂದ್ಬಿಟ್ಟು ಬಹಳ ರೋರ್ಸ್ತೈತೆ ಅಂದ್ರೆ ಗರ್ಜಿಸ್ತೈತೆ. ಬನ್ನಿ ಅದನ್ ಬಿಟ್ರೆ ಗುರು ಕಿಂಗ್ ಅಂತ ಆಗಿದ್ದಾನೆ, ಕರ್ನಾಟಕ ಸ್ಟೇಟ್ ಪರ್ಮಿಟ್ ಅಂತ. ಇದಕ್ಕೆ ಕರ್ನಾಟಕ ಸ್ಟೇಟ್ ಪರ್ಮಿಟ್ ಐತೆ, ಪಕ್ಕ ಕೊಟ್ಟಿದ್ದಾನೆ. ಕ್ರೇಜಿ ಗೇಮಿಂಗ್ ಕನ್ನಡ ಅಂತ ಹಾಕಿದಾನೆ, ಒಂದ್ ಎರಡು ಹೂ ಹಾಕಿದಾನೆ ಅಲ್ಲಿ ಇಲ್ಲಿ ಎಲ್ಲ ಮ್ಯಾಕ್ಸ್ ಅಂತ ಎಲ್ಲ ಹಾಕಿದಾನೆ. ಅದರಲ್ಲಿ ಈ ಮೋಡ್ ಕ್ರಿಯೇಟರ್ ಮೋಡ್ ನ ಏನ್ ಅಂತಾರೆ ಸ್ಪೆಸಿಫಿಕ್ ಆಗಿ ಅಂದ್ರೆ ಬಾಡಿ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ವೀಲ್ ಕ್ಯಾಪ್ಸ್ ಎಲ್ಲ ಸಖತ್ತಾಗೆ ಇದಾವೆ, ಅವನು ಏನು ಜರಿಯಂಗೇನಿಲ್ಲ. ವೀಲ್ ಕ್ಯಾಪ್ಸ್ ಎಲ್ಲಾದ್ರು ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಮನೆ ಹಿಂದೆಗಡೆ ಹೋಗೋಣ, ಹಿಂದೆಗಡೆ ಬಂದ್ರೆ ಏನಿಲ್ಲ ಗುರು. ಸ್ವಲ್ಪ ಸ್ಪೆಸಿಫಿಕ್ ಆಗಿ ಏನ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಡೋರ್ ಎಲ್ಲ ನಾರ್ಮಲ್ ಇಷ್ಟ ನಾರ್ಮಲ್ ಹೆಂಗಿರ್ಬೇಕು ಹಂಗೆ ಐತೆ, ಎಲ್ಲ ಪಕ್ಕ ಐತೆ ಗುರು. ನಮ್ಮ ಹಿಂದಿನ ಒಂದ್ ಲಾಕೆಟ್ ಎಲ್ಲ ಅಂದ್ರೆ ಮ್ಯಾಟ್ ತರ ಉದ್ದನೆ ಹಾಕ್ಬಿಟ್ಟಿದ್ದಾರೆ ಗುರು, ಅದು ಸಖತ್ತಾಗೈತೆ. ಅದೆಲ್ಲ ಶೇಕ್ ಆಗುತ್ತೆ, ಅದನ್ನು ಚೆನ್ನಾಗೈತೆ. ನಮ್ CGK ಬಂದ್ಬಿಟ್ಟು ಕಿಂಗ್ ಮೇಕರ್ ಅಂತೆಲ್ಲ ಆ್ಯಡ್ ಮಾಡಿದ್ದೇನೆ. 16 ಪಾಸಿಂಗು 2024 ಅಂತೆ. ಈ ಸೀರೀಸ್ ನಂಬರ್ ಸಖತ್ತಾಗೈತೆ, 24 ಇಯರ್ ವೈಸ್ ಸೀರೀಸ್ ನಂಬರ್ ಕೊಡಂಗಿದ್ದೀರಿ, ಇದು ಸಖತ್ತಾಗಿರೋದು. ಇಲ್ಲಿ ಕ್ರೇಜಿ ಗೇಮಿಂಗ್ ಕನ್ನಡ ಅಂತೆಲ್ಲ ಹಾಕಿದ್ದಾನೆ, ಸೌಂಡು ಆರನ್ನು ಎಲ್ಲದೂ ಹಾಕಿದಂಗ್ರು. ಮನೆ ಇನ್ನೊಂದ್ ಸೈಡಿಗೆ ಬಂದ್ರೆ ಇನ್ನೇನಿಲ್ಲ, ಎಲ್ಲದಕ್ಕೂ ಸೇಮ್ ಟು ಸೇಮ್ ಇರೋದ್ರಿಂದ ನಾನು ಅದನ್ನೇ ಹೇಳ್ಕೊಂಡ್ ಬರ್ತೀನಿ. ಇನ್ನೊಂದ್ ಪಟ್ಟು ನೀವು ಕೇಳಿಸ್ಕೊಳ್ರಿ ಗುರು. ಇಲ್ಲಿ ಗಂಟ ಯಾರ್ಯಾರು ವಿಡಿಯೋ ನೋಡಿದ್ರೆ ಫಸ್ಟ್ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಮಾಡಿ ಅಂತ ಹೇಳ್ಕಂತ ಈ ವಿಡಿಯೋದಲ್ಲಿ ಪಾಸ್ವರ್ಡ್ ನ ಬಗ್ಗೆ ಒಂದು ಹಿಂಟ್ ಅನ್ನ ಕೊಡ್ಬೇಕು ಅನ್ಕೊಂಡಿದ್ದೀನಿ. ನಿಮಗೆ ಒಂದು ಈಸಿ ಲೆವೆಲ್ ಈಸಿ ಆಗೋದು ಹೆಂಗೆ ಅಂತ, ಪಾಸ್ವರ್ಡ್ ಹೆಂಗೆ ನಿಮಗೆ ಈಸಿಯಾಗಿ ಸಿಗಬೇಕು, ಯಾವುದೇ ಮೋಡಿಂದ ಅಲ್ಲಿ ಪಾಸ್ವರ್ಡ್ ಹೆಂಗೆ ಈಸಿ ಸಿಗೋದು ಅಂತೆಲ್ಲ ಒಂದು ಹಿಂಟ್ ಅನ್ನ ಕೊಡ್ತೀನಿ. ಯಾರು ವಿಡಿಯೋನ ಕೊನೆ ಗಂಟ ನೋಡಲ್ಲ ಅವ್ರಿಗೆ ಪಾಸ್ವರ್ಡ್ ಅಂತ ಸಿಗಲ್ಲ ಗುರು. ನೋಡ್ರಿ ಇಷ್ಟೊಂದ ಸಬ್ಸ್ಕ್ರೈಬರು ಎಲ್ಲ ಇದ್ ವೇಸ್ಟ್ ಆಗ್ಬಿಡುತ್ತೆ ವ್ಯೂಸ್ ನಲ್ಲಿ ನೀವು ಕರೆಕ್ಟ್ ನೋಡಿಲ್ಲ ಅಂದ್ರೆ. ಓಕೆ ನೋಡ್ತಾ ಇರ್ಬೋದು ನೀವು, ಸೈಡ್ ಅಲ್ಲೆಲ್ಲ ಸಖತ್ತಾಗೆ ಐತೆ, ಮತ್ತೆ ಫ್ರಂಟ್ ಅಲ್ಲೂ ಸಖತ್ತಾಗೆ ಐತೆ ಗುರು. ಇಂಜಿನ್ ಸೌಂಡು ಎಲ್ಲದು ಅಲ್ಟಿಮೇಟ್ ಆಗಿ ಐತೆ. ಇಂಜಿನ್ ಸೌಂಡ್ ಬಗ್ಗೆ ಎಲ್ಲ ಏನ್ ಮಾತಾಡಂಗಿಲ್ಲ, ಡ್ರೈವರ್ ಸಖತ್ತಾಗಿ ಒಳಗಡೆ ಕೊಟ್ಟಂತಾನೆ. ನಾನೀಗ ಇಂಜಿನ್ ಸೌಂಡ್ ಅನ್ನ ಕೇಳಿಸ್ತಿರ್ಬೋದು ಅನ್ಸುತ್ತೆ ನಿಮಗೆ. ಈಗ ಸೌಂಡ್ ಅನ್ನ ಕೇಳಿಸೋದಕ್ಕೆ ನಾನು ಆನ್ ಮಾಡಿದೀನಿ ಇಂಜಿನ್ ಸೌಂಡ್ ಅನ್ನ. ಇಂಜಿನ್ ಆನ್ ಮಾಡ್ತೀನಿ ನೋಡ್ರಿ. ಒಂದು ರಿಯಲಿಸ್ಟಿಕ್ BS6 ಮಾಡಲ್ ಹೆಂಗಿರುತ್ತೆ ಹಂಗೆ ಸೌಂಡ್ ಬಂದಿತ್ತು ಗುರು. ಸೌಂಡ್ ಬಗ್ಗೆನು ಏನ್ ಬೇರೆ ಮಾತಾಡಂಗಿಲ್ಲ, ಎಕ್ಸ್ಟ್ರಾ ಟಾಪ್ಸ್ ಎಲ್ಲ ಕಟ್ಸಿದಾರೆ ಇದಕ್ಕೆ, ಹಂಗಾಗಿ ಹೈಟ್ ಕಾಣ್ತೈತೆ. ಬಟ್ ಹಿಂದೆ ಹಿಂದೆ ಸಸ್ಪೆನ್ಷನ್ ಸ್ವಲ್ಪ ಹೈಟ್ ಇರ್ಬೇಕಾಯ್ತು, ಯಾಕಂದ್ರೆ ಬುಲೆರೋದಲ್ಲೆಲ್ಲ ನಾನು ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಹಿಂದೆ ಹೈಟ್ ಇರುತ್ತೆ, ಕಾಲಿಗೆ ಎಟಕೋದಿಲ್ಲ ಹಂಗೆ ಅಷ್ಟೊಂದು ಹೈಟ್ ಅಲ್ಲಿ ಇರುತ್ತೆ. ಬಟ್ ಇವರು ಸ್ವಲ್ಪ ಹೈಟ್ ಕಮ್ಮಿ ಮಾಡಿದರೆ ಸೌಂಡು ಮಾತ್ರ ಸಖತ್ತಾಗೈತೆ. ಇದು ಮುಂದೆ ಹೈಟ್ ಐತೆ, ಹಿಂದೆ ಹೈಟ್ ಕಮ್ಮಿ ಐತೆ. ಇಲ್ಲಿ ನಮ್ಮ ಒಂದು ಆರನ್ ನೋಡ್ತಿರ್ಬೋದು, ಆರನ್ ಯಾವ ರೀತಿ ಇದೆ ಅಂತ. ನಮ್ಮ ಬಸ್ ಗೇಮ್ ಅಲ್ಲಿ ನಾವು ಕರ್ನಾಟಕ ಟ್ರಾಫಿಕ್ ಮೋಡ್ ಹಾಕೊಂಡಿದ್ವಿ. ಯಾರಿಗಾನ ಕರ್ನಾಟಕ ಟ್ರಾಫಿಕ್ ಮೋಡ್ ಬೇಕಂತಂದ್ರೆ ಅಪ್ಪ ಫುಲ್ಲಿ ಮಾಡಿಫೈಡ್ ಕರ್ನಾಟಕ ಟ್ರಾಫಿಕ್ ಮೋಡ್ ಇಷ್ಟ ಆದ್ರೆ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವರು ಫಸ್ಟ್ ಅನಿಮೇಷನ್ ಕೀ ಪ್ರೆಸ್ ಮಾಡಿದ್ರೆ ಯಾವುದೇ ರೀತಿ ಚೇಂಜಸ್ ಏನಿಲ್ಲ. ಒಳಗಡೆ ಅದೇ ಹಿಂದೆ ಸೈಡ್ ಗ್ಲಾಸ್ ಎಲ್ಲ ಓಪನ್ ಆಗುತ್ತೆ, ಏರ್ ವಿಂಡೋಸ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ. ಮತ್ತೆ ಒಳಗಡೆ ಇರತಕ್ಕಂಥ ಕ್ಯಾಮ್ರಾ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಓಪನ್ ಆಗುತ್ತೆ ಗುರು. ಅದ್ರ ಬಿಟ್ಟರೆ ಏನ್ ಸ್ಪೆಸಿಫಿಕ್ ಆಗಿ ಏನ್ ಕ್ರಿಯೇಟ್ ಮಾಡಲ್ಲ, ಅದೊಂದು ಚೆನ್ನಾಗೈತೆ. ನಿಮ್ಮ ಎರಡನೇದಾಗ ಎಲ್ಲ ಎರಡನೇದಾಗು ಐತೆ ಅದೇ ಗುರು. ಇಂಜಿನ್ ಡೋರ್ ಓಪನ್ ಆಗೋದು. ಬಟ್ ಇಂಜಿನ್ ಅಲ್ಲಿ ಚೆನ್ನಾಗಿ ಕಾಣ್ತೈತೆ, ಹೊಸ ಇಂಜಿನ್ ಏನ್ ಫಿಟ್ ಮಾಡಿದ್ದಾರೆ, ಯಾವ್ದೇ ಹಳೆ ಇಂಜಿನ್ ಏನ್ ಫಿಟ್ ಮಾಡಿಲ್ಲ. ತಂದು ತಗಡ ಇಂಜಿನ BS6 ಇಂಜಿನ್ ಅನ್ಸುತ್ತೆ ಗುರು. ನಾನು ನೋಡಿಲ್ಲ BS6 ಇಂಜಿನ್ ಹೆಂಗೆಂಗ್ ಇರುತ್ತೆ ಅಂತ, ಬಟ್ ಚೆನ್ನಾಗೈತೆ ಗುರು. BS6 ಇಂಜಿನ್ ಸಮೇತ ಸಖತ್ತಾಗೈತೆ. ಅದು ಬಿಟ್ರೆ ಮತ್ತೆ ಇವರು ಸೀಟಿ ಎಲ್ಲ ಕವರ್ ಎಲ್ಲ ಆ್ಯಡ್ ಮಾಡಿಸಿ ಸಖತ್ತಾಗಿ ಮಾಡಿಸಿದ್ದಾರೆ. ಎರಡನೇದಾಯ್ತಾ ಮೂರನೇ ಅನಿಮೇಷನ್ ಕಿ ಬಗ್ಗೆ ನೀವು ನೋಡ್ಬೇಕಂದ್ರೆ, ಮೂರನೇ ಅನಿಮೇಷನ್ ಕಿ ಏನಪ್ಪ ಅಂತಂದ್ರೆ ಎರಡನೇದು ಫಸ್ಟ್ ಡೋರ್ ಎಲ್ಲ ಡೋರ್ ಎಲ್ಲ ಇದಾವೆ, ಅವೆಲ್ಲ ಚೆನ್ನಾಗೈತೆ. ಮೂರನೇ ಅನಿಮೇಷನ್ ಕಿ ಅಂದ್ರೆ ಈ ಆ್ಯಪಲ್ ಬರುತ್ತಲ್ಲ ಗುರು, ಆ್ಯಪಲ್ ನ ಲೋಡ್ ಮಾಡ್ಕೊಂಡು ಕಾಶ್ಮೀರಿಗೆ ಹೋಗೋದು. ಚೆನ್ನಾಗೈತೆ ಗುರು, ಕಾಶ್ಮೀರಿಗೆಲ್ಲ ಕಳ್ಸೋದಕ್ಕೆ ಅಲ್ಟಿಮೇಟ್ ಆಗಿ ಕಳ್ಸೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ.
ಕಾಶ್ಮೀರಿಗೂ ಹೋಗ್ಬೋದು, ಕನ್ಯಾಕುಮಾರಿಗೂ ಹೋಗ್ಬೋದು, ಬಿಡಿ ಅದನ್ನ ಬಿಡಿ. ಮತ್ತೇನು ಇಲ್ಲ, ಇದರ ಒಂದು ಫುಲ್ಲು ಕಂಟ್ರೋಲ್ ವಾಲ್ಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ, ಬನ್ನಿ ಕಂಟ್ರೋಲ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ. ಏನಂದ್ರೆ ಗಾಡಿನ ಮೂವ್ ಮಾಡಕ್ಕಾರ ಯಾವುದೇ ರೀತಿ ತೊಂದರೆ ಆಗಲ್ಲ. ಪಿಕಪ್ ಅಲ್ಲಿ ಎರಡು ಮಾಡಿಸಿದ ಗಾಡಿ ಅಂತಾನೆ ಹೇಳ್ಬೋದು. BA6ಗೆ ಯಾವುದೇ ಲಾಸಸ್ ಇಲ್ಲ ತಗೊಂಡ್ರುವ. ಬಟ್ ಏನಪ್ಪ ಅಂದ್ರೆ ಇದ್ರ ಲಾಸ್ ಏನಂದ್ರೆ ಬ್ರೇಕ್ ಹಿಡಿದ್ರೆ ಇನ್ನೆಲ್ಲ ಹಿಡಿಯುತ್ತೆ, ತೋರಿಸ್ತೀನಿ ನಿಮಗೆ. ಕೊನೆ ಗಂಟೆ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಈ ಬ್ರೇಕ್ ಹಿಡಿದ್ರೆ ಇನ್ನೆಲ್ಲ ಹಿಡಿಯುತ್ತೆ, ಬಟ್ ಆದ್ರೂ ಚೆನ್ನಾಗೈತೆ. ಈಗ ಪಾಸ್ವರ್ಡ್ ಬಗ್ಗೆ ಇಂಟ್ ಕೊಡ್ಬೇಕಂದ್ರೆ ಗುರು, ಪಾಸ್ವರ್ಡ್ ಅಂದ್ರೆ ಹೆಂಗಂದ್ರೆ ಈ ಮೋಡ್ ಎಲ್ಲೇನ CGK ರಿವ್ಯೂ ಮಾಡಿದ ಮೋಡ್ ನ ನಾನು ರಿವ್ಯೂ ಮಾಡಿದೆ ಅಂದ್ರೆ, ಆ ಮೋಡಿಗೆ ಪಾಸ್ವರ್ಡ್ ಎಲ್ಲಿರುತ್ತೆ ಅಂದ್ರೆ CGK ವಾಟ್ಸ್ಆಪ್ ಚಾನಲ್ ಅಲ್ಲಿ ಇರುತ್ತೆ ಗುರು. ವಾಟ್ಸ್ಆಪ್ ಚಾನಲ್ ಲಿಂಕ್ ನಾನೇ ಕೊಟ್ಟಿರ್ತೀನಿ ಸ್ಪೆಸಿಫಿಕ್ ಆಗಿ, ಅವನ ವಾಟ್ಸ್ಆಪ್ ಚಾನಲ್ ಲಿಂಕ್ ನಾನು ಕೊಡ್ತೀನಿ. ಬಟ್ ನನಗೆಲ್ಲ ಅವನ್ನೆಲ್ಲ ಕ್ರಿಯೇಟ್ ಮಾಡಕ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವನ ವಾಟ್ಸ್ಆಪ್ ಚಾನಲ್ ಲಿಂಕ್ ನಾನು ಹತ್ರ ಇಸ್ಕೊಂಡು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. ನೀವು ಹೋಗಿ ಅಲ್ಲಿ ಇಲ್ಲಾಂದ್ರೆ ಅವನ ಚಾನಲ್ ಅಲ್ಲಿ ವಿಡಿಯೋಸ್ ನ ಚೆಕ್ ಮಾಡಿ, ವಿಡಿಯೋಸ್ ಅವನ ಚಾನಲ್ ವಿಡಿಯೋ ಹಾಕಿರ್ತಲ್ಲ, ಈಗ ಅವನ ಚಾನಲ್ ಅಲ್ಲಿ ಇರುತ್ತೆ ಚಾನಲ್ ಏನದು ವಾಟ್ಸ್ಆಪ್ ಚಾನಲ್ ಲಿಂಕು. ಆ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮೋಡಿನ ಪಾಸ್ವರ್ಡ್ ಸಿಗುತ್ತೆ. ಬಟ್ ಲಿವರಿ ಪಾಸ್ವರ್ಡ್ ನ ನೀವು ಹುಡುಕ್ಬೇಕಂದ್ರೆ ಲಿವರಿನ ಫುಲ್ ವಿಡಿಯೋ ನೋಡಬೇಕು, ವಿಡಿಯೋ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಸಿಗೋದು. ಈ ಇಂಟ್ ಇಷ್ಟ ಆದ್ರೆ ನನಗೆ ಚಾನಲ್ ಅಲ್ಲಿ ವಿಡಿಯೋ ಲೈಕ್ ಮಾಡಿ, ಹಂಗೆ ಇಂಟ್ಗೆ ಲೈಕ್ ಅಂತ ಒಂದು ಕಮೆಂಟ್ ಅನ್ನ ಹಾಕ್ಬೇಕು. ಲೈಕ್ ಸಿಂಬಲ್ ಇಂದ ಒಂದು ಕಮೆಂಟ್ ಹಾಕಿದ್ರೆ ನನಗೆ ಮುಂದಕ್ಕೆ ಇನ್ನೂ ಇಂಟ್ಸ್ ನ ಕೊಡೋಕೆ ಒಳ್ಳೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಗುರು. ಏನಂತ ಎಲ್ಲ ಹೇಳಿದ್ದೀನಿ ಇಲ್ಲಿ ತನಕ ಕ್ಲಿಯರ್ಲಿ. ಮ್ಯಾಟು ಅಥವಾ ಮ್ಯಾಟ್ರನ್ನ ಮ್ಯಾಟ್ರ್ ಬಗ್ಗೆ ಎಲ್ಲ ಗೊತ್ತಾಗೈತೆ. ಈಗ ಇದ್ರ ಮೀಟ್ರ್ ಏನಂದ್ರೆ ಬಂದ್ಬಿಟ್ಟು ಒಂದು 30-150 ತನಕ ಹೊಡಿಬೋದು ಅನ್ಕೊಂಡಿದ್ದೀನಿ ಟಾಪ್ ಸ್ಪೀಡು ನನ್ನ ಅನಿಸಿಕೆ. ಇಷ್ಟು ಹೇಳ್ಕಂತ ವಿಡಿಯೋ ನಮಗೆ ಸೈನಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬೈ ಬೈ.